ಗೆಳೆಯರೆ, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಭಾರತದ ಹರ್ನಾಸ್ ಕೌರ್ ಸಂಧುಗೆ ಭುವನ ಸುಂದರಿ ಕಿರೀಟ ಒಲಿದಿದೆ. ಇಸ್ರೇಲ್ನ ಇಲಾಟ್ನಲ್ಲಿ ನಡೆದ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ಬರೋಬ್ಬರಿ 21 ವರ್ಷಗಳ ಬಳಿಕ ಈ ಪ್ರಶಸ್ತಿ ಭಾರತದ ಪಾಲಾಗಿದೆ. 2000 ಇಸವಿಯಲ್ಲಿ ಲಾರಾ ದತ್ತಾಗೆ ಈ ಕಿರೀಟ ಒಲಿದು ಬಂದಿತ್ತು. ಅದಾದ 21 ವರ್ಷಗಳ ಬಳಿಕ ಈಗ ಮತ್ತೊಮ್ಮೆ ಭಾರತೀಯ ಸುಂದರಿಗೆ ಈ ಪಟ್ಟ ಒಲಿದು ಬಂದಿದೆ. ಹಾಗಿದ್ರೆ ಯಾರು ಈ ಹರ್ನಾಸ್ ಸಂಧು? ಏನು ಈಕೆಯ ಹಿನ್ನೆಲೆ? ಆಕೆ ಮಾಡ್ಲಿಂಗ್ಗೆ ಬಂದಿದ್ದಾದ್ರೂ ಹೇಗೆ? ಸ್ಪರ್ಧೆಯ ಕೊನೆ ಕ್ಷಣದಲ್ಲಿ ಏನ್ ನಡೀತು ಅನ್ನೋ ವಿಚಾರಗಳನ್ನೊಮ್ಮೆ ನೋಡಿ ಬರೋಣ, ಬನ್ನಿ. ಹರ್ನಾಸ್ ಕೌರ್ ಸಂಧು ವಿಶ್ವದ 70ನೇ ಭುವನ ಸುಂದರಿಯಾಗಿ ಆಯ್ಕೆಯಾಗಿದ್ದಾಳೆ. ಈ ಮೂಲಕ ಭಾರತದತ್ತ ಇಡೀ ಜಗತ್ತು ಮತ್ತೊಮ್ಮೆ ತಿರುಗಿ ನೋಡುವಂತೆ ಮಾಡಿದ್ದಾಳೆ. ಸೌಂದರ್ಯ ಸ್ಪರ್ಧೆಯಲ್ಲಿ ಕೊನೆಯದಾಗಿ ವಿನ್ನರ್ ಹಾಗೂ ಆಕೆಯ ದೇಶದ ಹೆಸರು ಘೋಷಣೆಯಾಗುತ್ತಿದ್ದಂತೆ ಹರ್ನಾಸ್ ಕೌರ್ ಭಾವುಕರಾಗಿದ್ರು. ಅಂದ್ಹಾಗೆ ಹರ್ನಾಸ್ ಕೌರ್ ಮೂಲತಃ ಪಂಜಾಬ್ನವರು. March 3, 2000 ಇಸವಿಯಲ್ಲಿ ಚಂಡೀಗಢದಲ್ಲಿ ರವೀಂದರ್ ಸಂಧು ಹಾಗೂ PS ಸಂಧುರ ಮಗಳಾಗಿ ಜನಿಸಿದ್ರು. ಆಕೆಯ ತಾಯಿ ರವೀಂದರ್ ಸಂಧು ವೃತ್ತಿಯಲ್ಲಿ ವೈದ್ಯೆಯಾಗಿದ್ದಾರೆ. ಹಾಗೆಯೇ ಅವರ ತಂದೆ PS ಸಂಧು ರಿಯಲ್ ಎಸ್ಟೇಟ್ ಉದ್ಯಮಿ. ಚಂಡೀಗಢದ ಶಿವಾಲಿಕ್ ಪಬ್ಲಿಕ್ ಸ್ಕೂಲ್ನಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಪೂರ್ಣಗೊಳಿಸೋ ಹರ್ನಾಸ್ ಪದವಿ ಶಿಕ್ಷಣವನ್ನ ಚಂಡೀಗಢದಲ್ಲೇ ಮುಗಿಸ್ತಾರೆ. ಆನಂತರ ಮಾಡೆಲಿಂಗ್ ಕ್ಷೇತ್ರದತ್ತ ಆಸಕ್ತಿ ಬೆಳೆದು ಆ ಕ್ಷೇತ್ರಕ್ಕೆ ಕಾಲಿಟ್ಟರು ಕೂಡ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾಳೆ. ಮೊದಲಿನಿಂದಲೂ ಹರ್ನಾಸ್ಗೆ ಮಾಡೆಲಿಂಗ್ ನಲ್ಲಿ ವಿಶೇಷ ಆಸಕ್ತಿ. ಆದ್ರೆ ಕಾಲೇಜು ದಿನಗಳಲ್ಲೆಲ್ಲ ಮಾಡೆಲಿಂಗ್ ಬಗ್ಗೆ ಆಸಕ್ತಿ ಹೊಂದಿದ್ದ ಹರ್ನಾಸ್ ಸಾಕಷ್ಟು ಅವಮಾನಗಳನ್ನ ಅನುಭವಿಸಿದ್ರಂತೆ. ಆಕೆ ಹತ್ತಿರ 6 ಅಡಿಗಳಷ್ಟು ಎತ್ತರ ಇದ್ದು ಸಣ್ಣ ದೇಹವನ್ನ ಹೊಂದಿದ್ದಾಳಂತೆ. ಹೀಗಾಗಿ ಆಕೆನ ಸಾಕಷ್ಟು ಜನರು ಗೇಲಿ ಮಾಡಿದ ಉದಾಹರಣೆಗಳು ಕೂಡ ಇವೆ. ಮೊದಲಿಗೆ ಇದರಿಂದ ಖಿನ್ನತೆಗೆ ಒಳಗಾಗಿದ್ದ ಆಕೆ ಆ ನಂತರ ಅದೆಲ್ಲವನ್ನ ಮೆಟ್ಟಿ ನಿಂತು ಹರ್ನಾಸ್ ಕಡೆಗೂ ತಾನಂದುಕೊಂಡಿದ್ದನ್ನ ಸಾಧಿಸಿದ್ದಾರೆ. ಈ ಸಾಧನೆಯಲ್ಲಿ ಆಕೆಯ ಕುಟುಂಬದ ಬೆಂಬಲವನ್ನ ಯಾರೂ ಕೂಡ ಮರೆಯೋ ಹಾಗೆ ಇಲ್ಲ. ಆಕೆ ಖಿನ್ನತೆಗೆ ಒಳಗಾಗಿದ್ದ ಸಮಯದಲ್ಲೇ ಆಕೆಯ ಕನಸಿಗೆ ಭರವಸೆ ನೀಡಿದ್ದೆ ಆಕೆಯ ಕುಟುಂಬ. ಅವತ್ತು ಆಕೆಯನ್ನ ಸಪೋರ್ಟ್ ಮಾಡಿದ್ದ ಕುಟುಂಬಕ್ಕೆ ಇವತ್ತು ಆಕೆ ಗೌರವವನ್ನ ತಂದಿದ್ದಾಳೆ. ಇನ್ನು ಹರ್ನಾಸ್ ಮಾಡೆಲಿಂಗ್ ಜರ್ನಿಯನ್ನ ನೋಡೋದಾದ್ರೆ 2017ರಲ್ಲಿ ತಮ್ಮದೇ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಹರ್ನಾಸ್ ಸಂಧು ಮೊದಲ ಬಾರಿಗೆ ಪ್ರದರ್ಶನ ನೀಡಿದ್ರು. ಅಂದಿನಿಂದ ಆರಂಭವಾದ ಮಾಡೆಲಿಂಗ್ ಪ್ರಯಾಣ ಇಲ್ಲಿವರೆಗೂ ಬಂದಿದೆ. 2017ರಲ್ಲಿ ಟೈಮ್ಸ್ ಫ್ರೆಶ್ ಫೇಸ್ ಚಂಡೀಗಢ ಪ್ರಶಸ್ತಿ ಪಡೆದ ಹರ್ನಾಸ್, 2018ರಲ್ಲಿ ಮಿಸ್ ಮ್ಯಾಕ್ಸ್ ಎಮರ್ಜಿಂಗ್ ಸ್ಟಾರ್, ಹಾಗೇನೆ 2019ರಲ್ಲಿ ಫೆಮಿನಾ ಮಿಸ್ ಇಂಡಿಯಾ ಪಂಜಾಬ್ ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡಿದ್ರು. 2021ರಲ್ಲಿ ಆಕೆ ಮಿಸ್ ದಿವಾ ಪ್ರಶಸ್ತಿಯನ್ನ ಕೂಡ ಪಡೆದ್ರು. ಆ ನಂತರ ಆಕೆಗೆ ಸಿಕ್ಕಿರೋ ಬಂಪರ್ ವಿನ್ ಈ ಮಿಸ್ ಯೂನಿವರ್ಸ್. ಗೆಳೆಯರೆ, ಸೌಂದರ್ಯ ಸ್ಪರ್ಧೆಗಳಲ್ಲಿ ಮುಖ್ಯವಾಗೋದು ಬರೀ ಸೌಂದರ್ಯ ಮಾತ್ರವಲ್ಲ, ಬ್ಯೂಟಿ ಜೊತೆ ಬ್ರೈನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿರ್ಣಾಯಕರು ಕೇಳುವ ಪ್ರಶ್ನೆಗಳಿಗೆ ಸ್ಪರ್ಧಿಗಳ ಆತ್ಮವಿಶ್ವಾಸದ ಉತ್ತರ ಕೂಡ ಮುಖ್ಯವಾಗುತ್ತೆ. ಇಲ್ಲೂ ಕೂಡ ಲಾಸ್ಟ್ ರೌಂಡ್ ನಲ್ಲಿ ಹರ್ನಾಸ್ಗೆ ಕೇಳಲಾಗಿದ್ದ ಪ್ರಶ್ನೆ ನಿರ್ಣಾಯಕವಾಗಿತ್ತು. ಈ ಶೋನ ವೀಕ್ಷಿಸ್ತಾ ಇರುವ ಯುವತಿಯರಿಗೆ ನೀವು ಏನನ್ನ ಹೇಳೋಕ್ ಬಯಸ್ತೀರಿ ಹಾಗೂ ಒತ್ತಡಗಳನ್ನ ಹೇಗೆ ನಿಭಾಯಿಸಬೇಕು ಅಂತ ಹೇಳ್ತೀರಿ ಅಂತ ಕೇಳಿದಕ್ಕೆ ಅವರು ಕೊಟ್ಟ ಉತ್ತರವೇ ಅವರನ್ನ ಈ ಸೌಂದರ್ಯ ಸ್ಪರ್ಧೆಯಲ್ಲಿ ಗೆಲ್ಲುವಂತೆ ಮಾಡಿತ್ತು. ಇಂದಿನ ಯುವಜನರು ಬೇರೆಯವರೊಂದಿಗೆ ನಿಮ್ಮನ್ನ ನೀವು ಹೋಲಿಕೆ ಮಾಡೋದನ್ನ ನಿಲ್ಲಿಸಿ ಮತ್ತು ಪ್ರಪಂಚದಾದ್ಯಂತ ನಡೀತಾ ಇರೋ ಹೆಚ್ಚು ಮುಖ್ಯವಾದ ವಿಷಯಗಳ ಬಗ್ಗೆ ಮಾತಾಡಿ. ಅದನ್ನ ನೀವು ಅರ್ಥ ಮಾಡ್ಕೋಬೇಕಿದೆ. ಹೊರಗೆ ಬನ್ನಿ, ನಿಮಗಾಗಿ ಮಾತನಾಡಿ. ಯಾಕಂದ್ರೆ ನೀವು ನಿಮ್ಮ ಜೀವನವನ್ನ ರೂಪಿಸಿಕೊಳ್ಬೇಕಿದೆ. ನೀವು ನಿಮ್ಮದೇ ಧ್ವನಿ. ನಾನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದರಿಂದಲೇ ಇವತ್ತು ಇಲ್ಲಿ ನಿಂತಿದ್ದೇನೆ ಅಂತ ಹೇಳಿದ್ರು. ಹರ್ನಾಸ್ ಅವರ ಇದೇ ಆತ್ಮವಿಶ್ವಾಸದ ಮಾತು ನಿರ್ಣಾಯಕರನ್ನ ಆಕರ್ಷಿಸಿತ್ತು. ಕೇವಲ ಮಾಡೆಲಿಂಗ್ನಲ್ಲಷ್ಟೇ ಅಲ್ಲ, ಹರ್ನಾಸ್ ಸಂಧು ಈಗಾಗಲೇ ಚಲನಚಿತ್ರಗಳಲ್ಲೂ ಗುರುತಿಸಿಕೊಂಡಿದ್ದಾರೆ. ಯಾರಾ ದಿಯಾನ್ ಪೂ ಬರನ್ ಜೊತೆಗೆ ಬಾಯ್ಜಿ ಕುಟ್ಟಂಗೆ ಅನ್ನೋ ಪಂಜಾಬಿ ಚಿತ್ರಗಳಲ್ಲೂ ಕೆಲಸ ಮಾಡಿದ್ದಾರೆ. ಇನ್ನು ಹರ್ನಾಸ್ ತುಂಬಾ ಫುಡ್ಡಿ ಅಂತೆ. ಆದ್ರೆ ಮಾಡೆಲಿಂಗ್ ಕ್ಷೇತ್ರದಲ್ಲಿರೋರು ಫುಡ್ಡಿ ಆದ್ರೂ ಕಂಟ್ರೋಲ್ ಮೀರೋ ಹಾಗಿಲ್ಲ ಅನ್ನೋ ವಿಷಯ ಎಲ್ರಿಗೂ ಗೊತ್ತಿರೋದೆ. ಹಾಗಾಗಿ ಸದಾ ಫಿಟ್ನೆಸ್ಗೆ ಪ್ರಾಮುಖ್ಯತೆ ನೀಡ್ತಾರಂತೆ. ಇನ್ನು ಇವರಿಗೆ ಕುದುರೆ ಸವಾರಿ ತುಂಬಾ ಇಷ್ಟವಂತೆ, ಜೊತೆಗೆ ಈಜು ಕೂಡ ಅವರ ಹವ್ಯಾಸ ಅಂತೆ.
ಅಲ್ಲದೆ ಟ್ರಾವೆಲ್ ಮಾಡೋದು ಇವರ ನೆಚ್ಚಿನ ಚಟುವಟಿಕೆಯಲ್ಲಿ ಒಂದಂತೆ. ಇದು ಹರ್ನಾಸ್ ಕೌರ್ ಬಗೆಗಿನ ಸಂಕ್ಷಿಪ್ತ ಮಾಹಿತಿ. ಇಲ್ಲಿ ಇನ್ನೊಂದೇನು ಅಂದ್ರೆ, ಭಾರತಕ್ಕೆ ಈ ಪ್ರಶಸ್ತಿ ಬಂದು ಅದಾಗಲೇ 21 ವರ್ಷ ಕಳೆದು ಹೋಗಿತ್ತು. 2000 ಇಸವಿಯಲ್ಲಿ ಲಾರಾ ದತ್ತ ಈ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ರು. ಈಗ 2021 ಮತ್ತೆ ಆ ಪ್ರಶಸ್ತಿ ಭಾರತಕ್ಕೆ ಬಂದಿದೆ. ಇನ್ನು ಈಗ ಹರ್ನಾಸ್ಗೂ ಕೂಡ 21 ಹರೆಯ. ಗೆಳೆಯರೆ, ಭಾರತಕ್ಕೆ ಈ ಮಿಸ್ ಯೂನಿವರ್ಸ್ ಮೊಟ್ಟ ಮೊದಲ ಬಾರಿಗೆ ಬಂದದ್ದು 1994. ಅವತ್ತಿಗೆ ಬಂಗಾಳದ ಬೆಳಗಿ ಸುಷ್ಮಿತಾ ಸೇನ್ ಈ ಮಿಸ್ ಯೂನಿವರ್ಸ್ ಕಿರೀಟವನ್ನ ಮೊದಲಿಗೆ ಧರಿಸಿದ ಭಾರತೀಯ ಯುವತಿ ಅನಿಸ್ಕೊಂಡ್ರು. ಆ ನಂತರ ಲಾರಾ ದತ್ತ, ಈಗ ಹರ್ನಾಸ್ ಕೌರ್. ಒಟ್ನಲ್ಲಿ ಈಗ ಭಾರತಕ್ಕೆ ಮತ್ತೊಂದು ಮಿಸ್ ಯೂನಿವರ್ಸ್ ಕಿರೀಟವನ್ನ ತಂದಿರೋ ಹರ್ನಾಸ್ ಕೌರ್ ಸಂಧುಗೆ ಶುಭವಾಗಲಿ ಅಂತ ಹೇಳ್ತಾ ಈ ಮಾಹಿತಿನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.